ಹಣ್ಣುಗಳು ಅಂದರೆ ಪ್ರಾಕೃತಿಕ ಹೆಲ್ತ್ ಸಪ್ಲಿಮೆಂಟ್ಗಳು. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹಲವಾರು ವಿಧದ ಹಣ್ಣುಗಳು ಲಭ್ಯವಾಗಿರ್ತವೆ. ಪ್ರತಿಯೊಂದು ಹಣ್ಣಿಗೂ ಅದರದ್ದೇ ಆದ ವಿಶೇಷತೆ. ಹಣ್ಣುಗಳು ನಮ್ಮ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಾಲಗೆಗೆ ಬಹಳ ರುಚಿಕರವಾಗಿಯೂ ಇರ್ತವೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಯಾವ ಹಣ್ಣುಗಳು ಯಾವ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತವೆ ಅನ್ನೋದನ್ನು ನೋಡೋಣ. ಚೆರಿಗಳಿಂದ ನಿಮ್ಮ ಮಿದುಳಿನ ವ್ಯವಸ್ಥೆ ಸಮಾಧಾನಗೊಳ್ಳಲು ಸಹಾಯ ಆಗುತ್ತೆ. ದ್ರಾಕ್ಷಿ ನಿಮ್ಮ ರಕ್ತನಾಳಗಳನ್ನು ಸಮಾಧಾನಗೊಳಿಸಲು ಸಹಾಯ ಮಾಡುತ್ತೆ. ಪೀಚ್ ಹಣ್ಣನ್ನು ತಿನ್ನೋದ್ರಿಂದ ನೀವು ಪೊಟ್ಯಾಷಿಯಂ ಫ್ಲೋರೈಡ್ ಮತ್ತು ಕಬ್ಬಿಣದಂಶವನ್ನು ಯಥೇಚ್ಛವಾಗಿ ಪಡಿಬಹುದು. ಆಪಲ್ಗಳು ನಿಮ್ಮ ದೇಹಕ್ಕೆ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿ ಕೊಡುತ್ತೆ. ಕಿತ್ತಳೆ ಹಣ್ಣಿನ ಸೇವನೆಯಿಂದ ನೀವು ಉತ್ತಮ ಚರ್ಮದ ಆರೋಗ್ಯ ಮತ್ತು ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಬಹುದು. ಕಲ್ಲಂಗಡಿ ಹಣ್ಣು ನಿಮ್ಮ ಹೃದಯ ಬಡಿತವನ್ನು ನಿಯಂತ್ರಣದಲ್ಲಿಡುತ್ತೆ. ಸ್ಟ್ರಾಬೆರಿಗಳು ಕ್ಯಾನ್ಸರ್ ವಿರುದ್ಧ ಮತ್ತು ಏಜಿಂಗ್ ವಿರುದ್ಧ ಹೋರಾಡುತ್ತೆ. ಅನಾನಸ್ ನಿಮಗೆ ಸಂಧಿವಾತದೊಂದಿಗೆ ಹೋರಾಡಲು ಸಹಾಯ ಮಾಡುತ್ತೆ. ಕಿವಿ ಹಣ್ಣಿನ ಸೇವನೆಯಿಂದ ನೀವು ಬೋನ್ ಮಾಸ್ ಹೆಚ್ಚು ಮಾಡಿಕೊಳ್ಬಹುದು. ಬಾಳೆಹಣ್ಣು ದೇಹಕ್ಕೆ ಶಕ್ತಿ ನೀಡಲು ಬಹಳ ಒಳ್ಳೆಯದು. ಬ್ಲೂಬೆರಿಗಳು ನಿಮ್ಮ ಹೃದಯವನ್ನು ಕಾಪಾಡುತ್ತವೆ. ಮಾವಿನ ಹಣ್ಣು ನಿಮ್ಮನ್ನು ಹಲವು ಬಗೆಯ ಕ್ಯಾನ್ಸರ್ಗಳಿಂದ ರಕ್ಷಿಸುತ್ತೆ. ಕಾಮಾಲೆ ರೋಗದ ಚಿಕಿತ್ಸೆಗೆ ಕಬ್ಬು ಸಹಾಯ ಮಾಡುತ್ತೆ. ಹಲಸಿನ ಹಣ್ಣು ಅಸ್ತಮಾ ರೋಗದ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ನೇರಳೆ ಹಣ್ಣು ಸಕ್ಕರೆ ಕಾಯಿಲೆಯನ್ನು ದೂರ ಇಡುತ್ತೆ. ನಿಮ್ಮ ಫೇವರೇಟ್ ಹಣ್ಣು ಯಾವುದು ಅಂತ ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನೆ ಡಾಕ್ಟರ್ಗೆ ಸಬ್ಸ್ಕ್ರೈಬ್ ಮಾಡಿ.